ಕೋವಿಡ್ 19 ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿದ್ದಂತೆ ಸುದ್ದಿಯಲ್ಲಿ ಬಹಳಷ್ಟು ಬಾರಿ ಹರಿದಾಡಿದ ಹೆಸರು ತಬ್ಲಿಕಿ ಜಮಾತ್. ಈ ತಬ್ಲಿಕಿ ಜಮಾತ್ನ ಕುರಿತು ಅಧ್ಯಯನ ನಡೆಸಿದ ನಮಗೆ ಅಲ್ಲಿಂದ ಬಂದವರಿಂದ ಕರ್ನಾಟಕದಲ್ಲಿ ಕೋವಿಡ್ ಪರಿಸ್ಥಿತಿಯ ಮೇಲೆ ಆದ ಪರಿಣಾಮದ ಕುರಿತು ಒಂದಷ್ಟು ಮಾಹಿತಿಗಳು ಲಭಿಸಿದ್ದು. ಇಸ್ಲಾಂ ಧರ್ಮದ ಪ್ರಾರಂಭದಲ್ಲಿ ಇದ್ದಂತಹ ಕಟ್ಟುಪಾಡುಗಳನ್ನು ಯಥಾವತ್ತಾಗಿ ಹೇಗೆ ಹಿಂಬಾಲಿಸಬಹುದು ಎಂದು ತರಬೇತಿ ನೀಡುವ ಇಸ್ಲಾಮಿಕ್ ಮೂಲಭೂತವಾದಿ ಸಂಘಟನೆ ತಬ್ಲಿಕಿ ಜಮಾತ್ ದೆಹಲಿಯಲ್ಲಿನ ತಬ್ಲಿಕಿ ಜಮಾತ್ನಲ್ಲಿ ಕೊರೋನಾ ವೈರಸ್ ಹೇಗೆ ಹುಟ್ಟಿಕೊಳ್ತು ಅನ್ನೋದು ಗೊತ್ತಿಲ್ಲದಿದ್ದರೂ ಬಹಳ ಬೇಗನೆ ಸೋಂಕಿನ ಹಾಟ್ಸ್ಪಾಟ್ ಆಗಿ ಬದಲಾಗಿತ್ತು. ಅಂದು ಇಲ್ಲಿ ನಡೆದ ಆ ಶಿಬಿರದಲ್ಲಿ ಕರ್ನಾಟಕದಿಂದ ಭಾಗಿಯಾಗಿದ್ದು 362 ಮಂದಿ. ಕರ್ನಾಟಕದಿಂದ ಭಾಗವಹಿಸಿದ 30 ಮಂದಿಗೆ ಸೋಂಕು ತಗಲಿದ್ದು, ಜೊತೆಗೆ ಅವರ ಸಂಪರ್ಕಕ್ಕೆ ಬಂದ ಹಲವರಿಗೂ ಸೋಂಕು ಪಸರಿಸಿದ್ದು ಕರ್ನಾಟಕದ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಿತ್ತು. ಇನ್ನೊಂದೆಡೆ ಹಲವಾರು ವಿಡಿಯೋಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಹಣ್ಣು ತರಕಾರಿಗಳಂತಹ ಅಗತ್ಯ ವಸ್ತುಗಳಿಗೆ ಎಂಜಲು ಮೂತ್ರ ಹಚ್ಚಿಕೊಡುವಂತಹ ಅಸಹ್ಯವಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದೆ ಜನರು ಮುಸ್ಲಿಂ ವ್ಯಾಪಾರಿಗಳಿಂದ ದೂರವಿರಲು ಪ್ರಾರಂಭಿಸಿದ್ರು. ಒಂದೆಡೆ ಜನರು ನಿಧಾನವಾಗಿ ಮುಸ್ಲಿಂ ವ್ಯಾಪಾರಿಗಳಿಂದ ದೂರ ಸರಿಯುತ್ತಿದ್ದಾಗ ಅದಕ್ಕೆ ಇನ್ನಷ್ಟು ತುಪ್ಪ ಸುರಿದಂದು ಪಾದರಾಯನಪುರದ ಪುಂಡಾಟ. ತಬ್ಲಿಗಿ ಜಮಾತ್ನಿಂದ ಬಂದಂತಹ ವ್ಯಕ್ತಿಗಳನ್ನು ಹಾಗೂ ವಿದೇಶಿಯರನ್ನ ಮಸೀದಿಯ ಒಳಗಡೆ ಅಡಗಿಸಿ ಇಟ್ಟಂತಹ ಅಲ್ಲಿನ ಜನ ಆರೋಗ್ಯ ಕಾರ್ಯಕರ್ತರು ಹಾಗೂ ಪೊಲೀಸರ ಮೇಲೂ ದರ್ಪ ತೋರಿದ್ರು. ಇನ್ನು ಈ 30% ಜನರ ಸಂಪರ್ಕಕ್ಕೆ ಬಂದಂತವರು ಸೇರಿ ಕರ್ನಾಟಕದಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ಅಧಿಕವಾಗುತ್ತಾ ಬಂತು. ರೆಡ್ ಝೋನ್ಗಳು, ಆರೆಂಜ್ ಝೋನ್ಗಳ ಸಂಖ್ಯೆ ಹಿಡಿತಕ್ಕೆ ಸಿಗದೆ ಏರತೊಡಗಿತು. ಮುಸ್ಲಿಂ ಪಂಗಡದ ಒಂದಷ್ಟು ವ್ಯಕ್ತಿಗಳ ಈ ಕೃತ್ಯಗಳಿಗೆಲ್ಲ ಬೆಂಬಲ ನೀಡುವಂತೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡೆ ಮುಸ್ಲಿಂ ನಾಯಕರ ಮನವೊಲಿಸುವ ಪ್ರಕ್ರಿಯೆಯನ್ನು ಮತ್ತಷ್ಟು ಕಗ್ಗಂಟಾಗಿಸೊಡಗಿತು. ಜನರ ಆಕ್ರೋಶ ಕೈಮೀರುವುದನ್ನ ಅರಿತ ಮುಖ್ಯಮಂತ್ರಿ ಕೋವಿಡ್ ಹರಡಲು ಬೆಂಬಲವಾಗಿ ನಿಲ್ಲುವ ನಾಯಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಬಹುದು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡುವುದರೊಂದಿಗೆ ಪರಿಸ್ಥಿತಿ ಒಂದು ಮಟ್ಟಕ್ಕೆ ನಿಯಂತ್ರಣಕ್ಕೆ ಬಂತು. ಅದಾದ ನಂತರ ಕಾರ್ಯನಿರತವಾದ ಸರ್ಕಾರ ತಬ್ಲಿಗಿ ಜಮಾತ್ನಿಂದ ಬಂದಂತಹ ವ್ಯಕ್ತಿಗಳ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಂತಹವರು ಇರುವಂತಹ ಪ್ರದೇಶಗಳನ್ನು ಹುಡುಕಿ ಸೀಲ್ ಡೌನ್ ಮಾಡಿಬಿಡ್ತು. ಪಾದರಾಯನಪುರ ಸೇರಿದಂತೆ ಇತರೆ ಅಂತಹ ಹಾಟ್ಸ್ಪಾಟ್ಗಳಲ್ಲಿ ಕಠಿಣ ನಿಯಂತ್ರಣ ಹೇರಿ ಮತ್ತಷ್ಟು ಸೋಂಕು ಹರಡುವುದನ್ನ ನಿಯಂತ್ರಣಕ್ಕೆ ತಂದಿತು. ಕೇರಳ ಮಾದರಿಯಲ್ಲಿ ಒಬ್ಬ ಕೋವಿಡ್ ರೋಗಿ ಆರೋಗ್ಯ ಕೇಂದ್ರದಲ್ಲಿ ದಾಖಲಾದ ಕೂಡಲೇ ಆತನ ಸಂಪರ್ಕಕ್ಕೆ ಬಂದಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚುವುದರ ಜೊತೆಗೆ ಕೋವಿಡ್ ಸೋಂಕಿತರ ಚಲನವಲನಗಳನ್ನ ಹಿಂಬಾಲಿಸುವ ವ್ಯವಸ್ಥೆಯನ್ನು ಮಾಡಿಕೊಂಡಿತು. ಇನ್ನು ಪ್ರತ್ಯೇಕ ಐಸೋಲೇಷನ್ ವ್ಯವಸ್ಥೆ ಮಾಡುವ ಮೂಲಕ ಜಮಾತ್ನಿಂದ ಬಂದವರನ್ನ ಪ್ರತ್ಯೇಕವಾಗಿ ಇರಿಸಲಾಯಿತು. ತಬ್ಲಿಗಿಗಳ ಪರಿಣಾಮ ಒಂದು ಕಡೆಯಾದರೆ ಇನ್ನೊಂದೆಡೆಗೆ ಕರ್ನಾಟಕ ಸರ್ಕಾರದ ಸಮರ್ಥ ಕ್ರಮಗಳು ಕರ್ನಾಟಕದಲ್ಲಿ ಕೋವಿಡ್ ಸೋಂಕಿನಿಂದ ಗುಣಮುಖರಾಗುವ ಸಂಖ್ಯೆಯನ್ನು ಏರಿಸಿದ್ದು ಸುಳ್ಳಲ್ಲ.